ಕರ್ನಾಟಕ ರಾಜ್ಯ ಹೋಟೆಲ್ ಕಾರ್ಮಿಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ರಕ್ತದಾನ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಜೊತೆಗೆ ಕೆಲವು ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ರಾಜ್ಯ ಖಜಾಂಚಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ರಾಜ್ಯ ಉಪಾಧ್ಯಕ್ಷರು ಗಿರೀಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದರಾಜು, ಮೈಸೂರು ಜಿಲ್ಲಾ ಅಧ್ಯಕ್ಷರು ಲಕ್ಷ್ಮಣ್, ಇವ ಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿರೋದು ಮುಖ್ಯ ವಿಷಯ ಏನಂದರೆ, ಕರ್ನಾಟಕ ರಾಜ್ಯ ಹೋಟೆಲ್ ಕಾರ್ಮಿಕರ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು 12/12/2021 ಭಾನುವಾರದಂದು ಬೆಳಗ್ಗೆ 10:30 ಮೈಸೂರು ಟೌನ್ ಹಾಲ್ ರಂಗಾಚಾರ್ಯ ಪುರಭವನ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಕಾರಣದಿಂದಾಗಿ ನಾವು ಕೆಲವೊಂದು ಶಿಬಿರಗಳನ್ನು, ಹೋಟೆಲ್ ಕಾರ್ಮಿಕರ ಪರವಾಗಿ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ರಕ್ತದಾನ ಶಿಬಿರ, ಹಾಗೂ ಸಂಘಟನೆಯಲ್ಲಿ ಕೆಲವು ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳು, ಹಾಗೂ ಹೋಟ್ಲಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಅವ್ರಗಳಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ, ಹಾಗೂ ಕ್ಯಾಲೆಂಡ್ರ್ ಬಿಡುಗಡೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಆರೋಗ್ಯ ತಪಾಸಣಾರು ಏಕೆ ಅಂತಂದರೆ, ಹೆಚ್ಚು ಒಂದು ಬೆಂಕಿಯ ಮಧ್ಯದಲ್ಲಿ ನಿಂತ್ಕೊಂಡು ಅವರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚು ಕಾಡ್ತಾ ಇದೆ. ಅವರು ಹೊರಗಡೆ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಳಕಾಗದಿರೋಂತಹ ಕೆಲವೊಂದು ಪರಿಸ್ಥಿತಿಲಿ ಇರೋ ಕಾರಣದಿಂದಾಗಿ ಉಚಿತವಾಗಿ ಅವರಿಗೆ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಮುಖ್ಯ ನಮ್ಮ ಏನು ಹೋಟೆಲ್ ಕಾರ್ಮಿಕರ ಸಂಘದ ವಾರ್ಷಿಕ ಸಮಾರಂಭವನ್ನು ನಮ್ಮ ರಾಜ್ಯ ಪದಾಧಿಕಾರಿ ನಾನು ನಮ್ಮ ಸಮಾರಂಭವನ್ನು ನಾವು ಇದಕ್ಕೆ ಸಾಧಕ